ಹಾಯ್ ಚಿಲ್ಡ್ರನ್, ಈ ಫೋಟೋದಲ್ಲಿ ಕಾಣ್ತಾ ಇರೋರು ಯಾರು ಅಂತ ಐಡೆಂಟಿಫೈ ಮಾಡಿ ನೋಡೋಣ. ಓಕೆ, ಇವರು ಬಸವಣ್ಣನವರು. ಇವರು ಯಾರು ಅಂದರೆ ಕನಕದಾಸರು. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇರುವಂಥವರು ಯಾರು ಅಂತ ನೋಡೋಣ, ಐಡೆಂಟಿಫೈ ಮಾಡಿ. ಸೊ ಇವರು ಕನಕದಾಸರು. ಯಾರು ಅಂದರೆ ಕನಕದಾಸರು. ಇವರು ಪುರಂದರ ದಾಸರು. ಇವರು ಪುರಂದರ ದಾಸರು. ಇವರು ಅಕ್ಕ ಮಹಾದೇವಿ. ಇವರು ಬಸವಣ್ಣನವರು. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಮ್ಯಾಮ್ ಯಾಕೆ ಇವೆಲ್ಲ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ದಾರೆ ನಮಗೆ ಅಂತ ಹೇಳಿ. ಸೊ ಇವರೆಲ್ಲರೂ ಕೂಡ ವಚನಗಳನ್ನು ಬರೆದಿರುವಂಥವರು, ವಚನಗಳಲ್ಲಿ ಇವರು ಪ್ರಸಿದ್ಧಿಯನ್ನು ಪಡೆದಿರುವಂಥವರು. ಅಷ್ಟೇ ಅಲ್ಲದೆ 12ನೇ ಶತಮಾನದ ಮೂಲ ವಚನಕಾರರಿಂದ ಹಿಡಿದು 20ನೇ ಶತಮಾನದ ಒಂದು ವಚನಕಾರರವರೆಗೂ 100 ಜನ ತಮ್ಮದೇ ದಾಟಿಯಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಹಾಗೆ ಅವರ ಒಂದು ಅಂಕಿತ ನಾಮಗಳಿಂದ ತಮ್ಮ ಹೆಸರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಮಕ್ಕಳ. ಇವರು ಒಂದು ಶತಮಾನಗಳಿಂದ ಕೂಡ ಇವರು ಒಂದು ವಚನಗಳಲ್ಲಿ ಪ್ರಸಿದ್ಧಿಯನ್ನು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ. ಪ್ರತಿಯೊಂದು ವಾಕ್ಯನೂ ಕೂಡ ಇವರುಗಳದ್ದು ವೇದ ವಾಕ್ಯ ಥರ ಇರುತ್ತೆ. ಹಾಗೆ ಮತ್ತೊಬ್ಬರು ನಾನು ನಿಮಗೆ ಯಾಕೆ ಇವರುಗಳು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಮತ್ತೊಬ್ಬರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಅವರೇ ಸರ್ವಜ್ಞ. ತೋರಿಸ್ತೀನಿ ಮಕ್ಕಳ, ಅವರು ಹೇಗಿರ್ತಾರೆ. ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ, ನೋಡಿದ್ದೀರಾ ಅವ್ರನ್ನ, ಬಟ್ ನೋಡೋಣ ಅವ್ರ ಮತ್ತೊಂದು. ನೋಡಿದ್ರಲ್ವ ಮಕ್ಕಳ, ಇವರೇ ಸರ್ವಜ್ಞ. ಕೈಯಲ್ಲೊಂದು ಕೋಲು ನೋಡ್ರಿ, ಕೈಯಲ್ಲಿ ಒಂದು ತಟ್ಟೆ. ಇವರ ಒಂದು ಜೀವನ ಬಹಳಷ್ಟು ಸರಳತೆಯಿಂದ ಕೂಡಿತ್ತು ಅಂತಲೇ ಹೇಳಬಹುದು. ಮತ್ತೊಂದು ಫೋಟೋವನ್ನು ನೋಡೋಣ ಸರ್ವಜ್ಞ ಅವ್ರದ್ದು. ಈ ರೀತಿಯಾಗಿ ಇರುತ್ತಾರೆ ಇವರು. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಎಂಬ ಒಂದು ಪದ್ಯವನ್ನು ನೋಡ್ತಾ ಹೋಗೋಣ ಮಕ್ಕಳ. ಈಗಾಗಲೇ ನಾನು ಹೇಳ್ದಂಗೆ ನೋಡಿ, ಸರ್ವಜ್ಞನ ತ್ರಿಪದಿಗಳು. ತ್ರಿಪದಿಗಳು ಅಂದರೆ ಏನು ಅಂತ ನೀವು ಕೇಳ್ಬೋದು. ಅಂದರೆ ನೋಡಿ, ತ್ರಿಪದಿ ಅಂತಂದರೆ ಸೊ ಆ ಹೆಸರನ್ನೇ ಸೂಚಿಸುವಂತಹದ್ದು. ನೋಡಿ, ಹೆಸರನ್ನೇ ಸೂಚಿಸ್ತಾ ಇದೆ, 3 ಪಾದಗಳುಳ್ಳ ಒಂದು ಪದ್ಯ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಒಂದು 3 ಸಾಲುಗಳನ್ನು ಒಳಗೊಂಡಿರುವಂಥ ಒಂದು ಪದ್ಯವನ್ನು ತ್ರಿಪದಿಗಳು ಅಂತ ಹೇಳಿ ಕರಿತೀವಿ. ಇದನ್ನು ಮತ್ತೊಂದು ಹೆಸರಿಂದ ಕರೀತಾರೆ ನೋಡಿ, ಇದನ್ನು ತ್ರಿಪದಿ, ತ್ರಿವದಿ, ತ್ರಿಪಾದಿಕ ಮುಂತಾದ ಹೆಸರುಗಳಿಂದ ಕೂಡ ಇದನ್ನು ಕರೀತಾರೆ ಅಂತ ಹೇಳ್ಬೋದು. ಅನ್ನವನ್ನು ಹಿಕ್ಕುವುದು ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಭಿನ್ನಣವಕ್ಕು ಸರ್ವಜ್ಞ. ಮತ್ತೊಮ್ಮೆ ನೋಡೋಣ, ಅನ್ನವನ್ನು ಹಿಕ್ಕುವುದು ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಭಿನ್ನಣವಕ್ಕು ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ ದೇವನೋಲಿ ದಾತಾನೆ, ಜಾತ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿತಾನಿ ಜ್ಯೋತಿತ ಈನವೇ, ಜಾತಿ ವಿಜಾತಿಯನ ಬೇಡ ದೇವನೊಲಿ ದಾತಾನೆ, ಜಾತ ಸರ್ವಜ್ಞ. ಚಿಲ್ಡ್ರನ್, ಒಟ್ಟು ನಿಮಗೆ 6 ಪ್ಯಾರಗಳು ಒಳಗೊಂಡಿದೆ. ಇವತ್ತಿನ ತರಗತಿಯಲ್ಲಿ ನಾನು 3 ಪ್ಯಾರಗಳನ್ನು ಮಾತ್ರ ತಗೊಂಡಿದ್ದೀನಿ. ಹಾಗಾದರೆ ಈ ಒಂದು 3 ಪ್ಯಾರಗಳ ಅರ್ಥವನ್ನು ನೋಡೋಣ. ಮೊದಲಿಗೆ ಮೊದಲನೇ ಪ್ಯಾರದ ಅರ್ಥವನ್ನು ನೋಡೋಣ. ಅನ್ನವನ್ನು ಹಿಕ್ಕುವುದು ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ
ಕೈಲಾಸ ಭಿನ್ನಣವಕ್ಕೂ ಸರ್ವಜ್ಞ ಅಂತ ಇದೆ. ಸೊ ನೋಡಿ, ಅನ್ನವನ್ನು ಹಿಕ್ಕುವುದು ಅಂದರೆ ಅನ್ನವನ್ನು ಹಸಿದವರಿಗೆ ಕೊಡುವುದು, ಅನ್ನವನ್ನು ಹಸಿದವರಿಗೆ ಕೊಡುವುದು, ಪ್ರೀತಿಯಿಂದ ಮಾತನಾಡುವುದು, ನನ್ನೇನೋ ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಪ್ರೀತಿಯಿಂದ ಮಾತನಾಡುವುದು ತನಗೆ ಸಮಾನವೆಂಬಂತೆ ಇನ್ನೊಬ್ಬರನ್ನು ಸಹ ನೋಡಿದರೆ ಕೈಲಾಸವೇ ಈ ಭೂಮಿ ಎಲ್ಲಿ ಉಂಟಾಗಬಹುದು. ಅಂದರೆ ನೋಡಿ, ಈ ಒಂದು ಪ್ಯಾರದ ಅರ್ಥ ಅಂದರೆ ನೋಡಿ, ಅನ್ನವನ್ನು ನಾವು ಹಸಿದವರಿಗೆ ಕೊಡುವುದು, ಹಾಗೆ ಪ್ರೀತಿಯಿಂದ ಮಾತನಾಡುವುದು ತನಗೆ ಸಮಾನವೆಂಬಂತೆ ಇನ್ನೊಬ್ಬರನ್ನು ಸಹ ನಾವು ಅದೇ ರೀತಿಯಾಗಿ ನೋಡುವುದು, ಆಗ ಆ ಕೈಲಾಸವೇ ಈ ಭೂಮಿಯಲ್ಲಿ ನಮಗೆ ಒಂದು ಪ್ರೀತಿಯನ್ನು ತೋರಿಸುವಂಥದ್ದು ಉಂಟಾಗುವುದು ಅಂತ ಹೇಳಬಹುದು. ಹಾಗೆ ಹೇಳ್ತಾ ಇದ್ದಾರೆ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ. ಅಂದರೆ ಇಲ್ಲಿ ಸರ್ವಜ್ಞ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ದಾನವ ಅಂದರೆ ದಾನವ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ದಾನದ ಒಂದು ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಯಾರು ದಾನವನ್ನು ಮಾಡುತ್ತಾರೋ, ನೋಡಿ, ಯಾರು ದಾನವನ್ನು ಮಾಡುತ್ತಾರೋ ಅವರು ಅದರ ಫಲವನ್ನು ಪಡೆಯುತ್ತಾರೆ. ಎಸ್, ನಿಜ ಮಕ್ಕಳ, ನಾವು ಯಾರಿಗೆ ನಾವು ಸಹಾಯವನ್ನು ಮಾಡ್ತೀವೋ ಅದೇ ಸಹಾಯ ನಮಗೆ ಇನ್ನೊಬ್ಬರಿಂದ ನಾವು ಪಡ್ಕೊತೀವಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ನೋಡಿ, ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಇದೆ. ಮೊದಲನೇ ಪ್ಯಾರನೊಂದು ಲೈನಲ್ಲಿ ನಾವು ನೋಡಿದ್ವಲ್ಲ, ಏನಪ್ಪ ಅಂತಂದರೆ, ನಾವು ಯಾರಿಗೆ ಒಂದು ದಾನವನ್ನು ಮಾಡ್ತೇವೋ ಆ ದಾನ ನಮಗೆ ಮತ್ತೊಬ್ಬರು ಇನ್ನೊಬ್ಬರು ನಮಗೆ ಅದೇ ಒಂದು ರೂಪದಲ್ಲಿ ನಮಗೆ ಕೊಡ್ತಾರೆ, ಅದರ ಒಂದು ಫಲವನ್ನು ನಾವು ಅಲ್ಲೇ ಪಡೆಯುತ್ತೇವೆ ಅಂತ ಹೇಳ್ಬೋದು. ನೆಕ್ಸ್ಟು, ಯಾವುದನ್ನು ಬಚ್ಚಿಡುತ್ತಾರೋ ಅಂದರೆ ಯಾವುದನ್ನು ನಾವು ಬಚ್ಚಿಡ್ತೀವೋ, ಓ ಇದು ನಮಗೇನೆ, ಸೊ ಇದು ಯಾರಿಗೂ ಕೊಡೋದಿಲ್ಲ, ಇದು ನನಗೆ ಅಂತಲೇ ಎತ್ತಿಟ್ಕೊಂಡಿರ್ತೀರಲ್ವಾ, ಅದು ಬೇರೆಯವರ ಒಂದು ಪಾಲಾಗುವುದು. ನಾವು ಯಾವತ್ತೂ ಕೂಡ ಮುಚ್ಚಿಟ್ಕೊಂಡಿದ್ದು ನಮಗೆ ಸಿಗೋಲ್ಲ, ಅದು ಬೇರೆಯವರಿಗೆ, ಮೂರನೇವರಿಗೆ ಅದು ಸಿಗುವಂಥದ್ದು. ಪರರಿಂಗೆ ಅಂದರೆ ಬೇರೆಯವರು, ಬಚ್ಚಿಟ್ಟಿದ್ದು ಅಂದರೆ ನಾವು ಎಲ್ಲಾದರೂ ಎತ್ತಿಡ್ತೀವಲ್ಲ, ಸೊ ಅದು. ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅದು ಯಾವತ್ತಿದ್ರೂ ಬೇರೆಯವರ ಒಂದು ಪಾಲಾಗುವುದು, ಅದಕ್ಕೆ ಕೊಟ್ಟೆ ಎಂದು ಕೊರಗಬೇಡ. ಯಾವತ್ತೇ ಆಗಲಿ ನಾವು ಏನಾದರೂ ಕೊಟ್ಟೆ ಅಂತ ಹೇಳಿ, ಈಗ ಒಬ್ರಿಗೆ ನಾವು ಏನಾದರೂ ಒಂದು ಹೆಲ್ಪ್ ಮಾಡಿದ್ದೀವಿ ಅಂತಂದ್ರೆ ಅಯ್ಯೋ ಕೊಟ್ಬಿಟ್ವೆ ಹೋಗ್ಬಿಡ್ತೆ ಅಂತ ಹೇಳಿ ಕೊರಗಬಾರ್ದು, ಅದನ್ನು ಹೇಳ್ತಾ ಇದ್ದಾರೆ. ಜಾತಿ ಏನನ ಮನೆಯ ಜ್ಯೋತಿ ತಾಯಿನಾವೆ. ಅಂದರೆ ಮಾನವ ಮೊದಲಿನಿಂದಲೂ ನಾವು ನೋಡಿ, ಒಬ್ಬ ಮನುಷ್ಯ ಫಸ್ಟಿಂದನೂ ಜಾತಿ ಮತ ಧರ್ಮ ಆಚಾರ ವಿಚಾರ ಅಂತ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಡೆದಾಡುತ್ತಲೇ ಇದ್ದಾರೆ ಅಲ್ವಾ ಮಗ್ಲ. ನೀವು ನೋಡಿದಂಗೆ ನಿಮ್ಮ ಅಕ್ಕಪಕ್ಕ ಅಥವಾ ಊರೊಳಗಡೆ ಅಥವಾ ಹೊರಗಡೆ ಅಥವಾ ನ್ಯೂಸ್ ಪೇಪರಲ್ಲಿ ಅಥವಾ TV9 ಎಲ್ಲ ಕಡೆ ಕೂಡ ನೀವು ನೋಡ್ತಾ ಇರ್ತೀರಲ್ವಾ. ಸೊ ಜಾತಿಹೀನನ ಒಂದು ಮನೆಯ ಜ್ಯೋತಿತ ಹೀನಾವೆ. ಅಂದರೆ ಒಬ್ಬ ಮನುಷ್ಯ ಎಷ್ಟೆಲ್ಲ ಹೋರಾಡ್ತಾನೆ ಧರ್ಮ ಆಚಾರ ವಿಚಾರ ಅಂತ, ಸೊ ಆದರೆ ಅದು ಯಾವುದು ಕೂಡ ಶಾಶ್ವತವಲ್ಲ. ಅದ್ರ ಮೇಲೆ ಇಲ್ಲಿ ಸರ್ವಜ್ಞ ಏನು ಹೇಳ್ತಾ ಇದ್ದಾನಂದರೆ, ಬೀರುವ ಒಂದು ಬೆಳಕು ಇದೆಯಲ್ವಾ, ನಾವು ಬೆಳಕನ್ನು ಪಡ್ಕೊತೀವಿ, ಅದು ಆ ಬೆಳಕು ಎಲ್ಲ ಕಡೆಯೂ ಎಲ್ರಿಗೂ ಕೂಡ ಅಂದರೆ ಉರಿಯೋದು ಒಂದೇ ಅಲ್ವಾ. ಸೊ ಬೆಳಕು ಕೊಡುತ್ತೆ, ಬಡವರೇ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು. ಓ, ನಾನು ಶ್ರೀಮಂತರ ಮನೆಗೆ ಬೆಳಕು ಕೊಡ್ತೀನಿ ಅಂತ ಏನಾದರೂ ಇದೆಯಾ, ಅಥವಾ ನಮ್ಮ ಬಡವ್ರ ಮನೆಗೆ ಬೇರೆ ಥರ ಬೆಳಕು ಕೊಡ್ತೀನಿ ಅಂತ ಇದೆಯಾ, ಇಲ್ಲ. ಸೊ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿರುವಂತಹ ಒಂದು ಬೆಳಕನ್ನು ಸೂಚಿಸುತ್ತೆ. ಅದಕ್ಕೆ ಅದು ದೇವರ ಒಂದು ಆಶೀರ್ವಾದ. ಜಾತಿ ನೋಡೋದು, ದೇವರು ಯಾವತ್ತೇ ಆಗಲಿ ಜಾತಿಯನ್ನು ನೋಡೋದು, ಅವನ ಒಂದು ಒಳ್ಳೆತನವನ್ನು ನೋಡುವಂಥದ್ದು. ಸೊ ನೋಡಿ, ಇಲ್ಲಿ ಎಷ್ಟು ಜ್ಯೋತಿ ಅಂದರೆ ದೀಪ, ದೀಪ ಎಲ್ರಿಗೂ ಕೂಡ ಬೆಳಕು ಒಂದೇಯನ್ನು ಕೊಡೋದು, ಜಾತಿ ವಿಜಾತಿ ಅಂತ ಹೇಳಿ ಬೇರೆ ಬೇರೆಯವ್ರಿಗೆ ಒಂದೇ ರೀತಿಯಲ್ಲೇ ಇರುವಂಥದ್ದು, ಅಂದರೆ ಬೇರೆ ಬೇರೆಯವ್ರಿಗೆ ಒಂದೊಂದು ರೀತಿಯಲ್ಲಿ ಕೊಡುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳ? ಜಾತಿ ಏನನ ಮನೆಯ ಜ್ಯೋತಿ ತಾಯಿನವೇ, ಜಾತಿ ವಿಜಾತಿಯನ ಬೇಡ. ದೇವನೊಲಿಯನ್ನು ನೋಡಿ, ದೇವನೊಲಿ ದಾತಾನೇ ಜಾತ ಸರ್ವಜ್ಞ.
ಸೊ ದೇವರ ಒಂದು ಆಶೀರ್ವಾದ ಏನಿದೆ ಅದು ಎಲ್ರಿಗೂ ಕೂಡ ಒಳ್ಳೆಯದೇ ಆಗುವುದು ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಮೂರು ಪ್ಯಾರಗಳನ್ನು ಮತ್ತೊಮ್ಮೆ ನಾನು ಹೇಳುತ್ತೇನೆ. ಅನ್ನವನ್ನು ಹಿಕ್ಕುವುದು ನನ್ನೇನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ಭಿನ್ನಣವಕ್ಕೂ ಸರ್ವಜ್ಞ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಯಿನವೇ, ಜಾತಿ ವಿಜಾತಿಯನ ಬೇಡ ದೇವನೊಲಿದ ತಾನೇ ಜಾತ ಸರ್ವಜ್ಞ.